ಮೊಗ್ಗು ಸಹಜವಾಗಿ ಅರಳುವುದು ಪ್ರಕೃತಿ ಸಹಜ ಧರ್ಮ. ಮೊಗ್ಗು ಹೂವಾಗುವ ಮೊದಲೇ ಶೋಷಣೆಗೆ ಒಳಗಾಗಿ ತನ್ನ ವಯೋಧರ್ಮವನ್ನು ಮರೆತು ದುಡಿತದ ಬಿರುಗಾಳಿಗೆ ಸಿಕ್ಕಿ ಕನಸುಗಳನ್ನು ಕಮರಿಸಿಕೊಂಡು ಆಸೆಗಣ್ಣಿನೊಡನೆ ತನ್ನ ಭವಿಷ್ಯಕ್ಕೆ ಎಳ್ಳು ನೀರು ಬಿಟ್ಟು ತನ್ನ ಶಕ್ತಿ ಮೀರಿ ಕಾರ್ಮಿಕರಾಗಿ ದುಡಿಯುವುದು ಯಾವ ನ್ಯಾಯ? ಮಕ್ಕಳು ದೇಶದ ಸಂಪತ್ತು. ಅವರು ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಆಟವಾಡುತ್ತಾ ಬಾಲ್ಯವನ್ನು ಅನುಭವಿಸಿಕೊಂಡು ಇರಬೇಕಾದದ್ದು ಪ್ರಕೃತಿ ದತ್ತವಾದುದು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಬೆಳೆಸಿದಾಗ ಮಾತ್ರ ಉತ್ತಮ ಸಮಾಜವನ್ನು ನಿರೀಕ್ಷಿಸಲು ಸಾಧ್ಯ. ಇಲ್ಲಿಯ ಹಲವಾರು ಉದ್ಯಮಗಳು ಅವಸಾನದ ಹಾದಿಯನ್ನು ಹಿಡಿದಿವೆ. ಈ ಉದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರ ಮಕ್ಕಳು ಹಲವಾರು ಬೇರೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಲ್ಲಿ, ಮಂಡಕ್ಕಿ ಭಟ್ಟಿಗಳಲ್ಲಿ, ಸ್ಕೂಟರ್ ಗ್ಯಾರೇಜ್ಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಸಹ ಕೆಲಸ ಮಾಡಲಿಕ್ಕೆ ಒಂದು ಅನಿವಾರ್ಯತೆ ಉಂಟಾಯಿತು. ಈ ವಿಷಯವನ್ನು ಮನಗಂಡ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಾಲಕಾರ್ಮಿಕತೆ ನಿರ್ಮೂಲನೆ ಮಾಡಲಿಕ್ಕೆ ದಾವಣಗೆರೆಯನ್ನು ಸಹ ಒಂದು ಜಿಲ್ಲೆಯಾಗಿ ಆರಿಸಿಕೊಂಡು ದಾವಣಗೆರೆ ತಾಲೂಕನ್ನು 2006 ಹೊತ್ತಿಗೆ 2006 ಅಂತ್ಯಕ್ಕೆ ಸಂಪೂರ್ಣ ಬಾಲಕಾರ್ಮಿಕ ಮುಕ್ತ ತಾಲೂಕು ಎಂದು ಘೋಷಣೆ ಮಾಡಲು ಮತ್ತು ಈ ಬಗ್ಗೆ ಅಗತ್ಯವಾದ ಕ್ರಮ ಕೈಗೊಳ್ಳಲಿಕ್ಕೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಈಗ ಈ ಮಕ್ಕಳು ಈ ವಿಶೇಷ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಆದರೆ 2 ವರ್ಷದ ಹಿಂದೆ ಈ ಮಕ್ಕಳು ಶಾಲೆಯ ಕನಸು ಕೂಡ ಕಂಡವರಲ್ಲ. ನಿರಂತರವಾಗಿ ಕೂಲಿ, ಸಂಬಳ, ಜೀತ ಎಂದು ಕಠಿಣವಾದ ದುಡಿಮೆಯಲ್ಲಿ ನಮ್ಮೆಲ್ಲರ ಅಭಿವೃದ್ಧಿಗೆ ತೊಡಗಿದ್ದವರು. ಇವರ ಮುಗ್ಧತೆ, ಆಟ, ಪಾಠ, ಮನರಂಜನೆ, ಬಾಲ್ಯವನ್ನೆಲ್ಲ ದುಡಿಮೆಯಲ್ಲಿಯೇ ಕಳೆದುಕೊಳ್ಳುತ್ತಿದ್ದವರು. ಇದು ಒಬ್ಬಳ ಅಥವಾ ಒಬ್ಬನ ಕಥೆಯಲ್ಲ. ಇಂತಹ ನೂರಾರು ಮಕ್ಕಳು ದುಡಿಮೆ ಎಂಬ ತಮಗೆ ಸಂಬಂಧವಿಲ್ಲದ ಅಮಾನವೀಯ ಕೂಪದಿಂದ ಹೊರಬಂದು ಈ ರೀತಿ ಸ್ವಾಭಿಮಾನದಿಂದ ಬದುಕಿನ ಅಸ್ತ್ರವಾದ ಶಿಕ್ಷಣದ ದಾರಿಯನ್ನು ಹಿಡಿದಿದ್ದಾರೆ. ಇದು ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆಯ ರಾಜ್ಯ ಕ್ರಿಯಾ ಯೋಜನೆಯಡಿಯಲ್ಲಿ ನಡೆಯುವ ಜಿಲ್ಲಾ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ವಿಶೇಷ ಕ್ರಿಯಾ ಯೋಜನೆ ಮತ್ತು ಯುನಿಸೆಫ್ ನೋರಾಡ್ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ವಿಶೇಷ ಕ್ರಿಯಾ ಯೋಜನೆಯಡಿಯಲ್ಲಿ ನಡೆಯುವ ವಿಶೇಷ ಶಾಲೆಯಲ್ಲಿ ಮುಕ್ತಿ ಪಡೆದ ಬಾಲ್ಯ ಶಿಕ್ಷಣದಿಂದ ವಂಚಿತರಾಗಿ ಮತ್ತೆ ಅದನ್ನು ಅನುಭವಿಸುತ್ತಿರುವ ಕೆಲವು ಮಕ್ಕಳ ಕಥೆ. 4ನೇ ತರಗತಿ ಓದಿದ್ದೆ, ಬಿಟ್ಟು 1 ವರ್ಷ ಆಯ್ತು. ನಮ್ಮ ಅತ್ತೆ ನಮ್ಮ ಅಪ್ಪ ಓದ್ಸೋಕ್ಕಾಗಲಿದ್ದಕ್ಕೆ ಅದಕ್ಕೆ ನಾವು ಕಳೆ ತೆಗೆ ಕಳಿಸಿತ್ತು. 15 ರೂಪಾಯಿ ಕೂಲಿ ಕೊಡೋರು. ಮಾಸ್ಟರ್ ಶ್ರೀನಾಥ್ ಸರ್ ಕರ್ಕೊಂಡ್ಬಂದು ಇಲ್ಲಿ ಸೇರಿಸಿದ್ಮೇಲೆ ತುಂಬ ಅನುಕೂಲನೂ ಆಯ್ತು, ಎಲ್ಲ ಆಯ್ತು. ಏನೇನು ಬರ್ತೈತಿ ಇಲ್ಲಿಗೆ, ಎಲ್ಲದೂ ಬರ್ತೈತಿ. ಯಾಸ್ಟ್ಲು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ನಾನು ಒಂದು ಡಾಕ್ಟ್ರ್ ಆಗಬೇಕಂತಂದೇಳಿ ನಂದು ಒಂದು ಗುರಿ. ನಾನು ಮಂಡಕ್ಕಿ ಹುಟ್ಟಿ ಕೆಲಸ ಹೋಗ್ತಿದ್ದೆ. 1 ವರ್ಷ ಮಾಡಿತ್ತು. ಅಲ್ಲಿ 5th ಕ್ಲಾಸ್ ಓದ್ಬಿಟ್ಟೆ. 1 ವರ್ಷ ಮಂಡಕ್ಕಿ ಹುಟ್ಟಿ ಕೆಲಸ ಮಾಡಿದೆ. ಅಲ್ಲಿ ಭಾಳ ಬೀತಿತ್ತು. ಓದಕ್ಕೆ ಬರೋಕ್ಕೆ ಬರ್ತಿಲ್ಲ. ಇಲ್ಲಿ ವಿಮೋಚನೆ ಶಾಲೆಗೆ ಬಂದು ಎಲ್ಲ ಕಲಿಸಿದ್ದೆ. ಇಲ್ಲಿ ಬಂದು ಒಳ್ಳೇದು ನೋಡ್ಕೊಂಡಿದ್ರೆ ಒಳ್ಳೇದಾಗ್ತೀನಿ. ಆದರೆ ಅಲ್ಲಿ ಭಾಳ ಹೋಗ್ತಾರೆ, ಅದು ತಾಂಬ ಅದು ತಾಂಬ ಅಂತ ಹೊಡಿತಾರೆ. ಭಾಳ ಗಾ ಹಾಕಿತ್ತು. ಇಲ್ಲಿ ಬಂದಮೇಲೆ ಒಳ್ಳೆದಾಗಿದೆ. ಆದರೆ ಇಂದು ಇನ್ನೂ ನಮ್ಮ ಜಿಲ್ಲೆ, ರಾಜ್ಯ, ದೇಶದಲ್ಲಿರುವ ಸಾವಿರಾರು ಮಕ್ಕಳ ಬಾಳು ಅತ್ಯಂತ ಭಯಾನಕ, ಘೋರ. ಅವರು ತಮ್ಮೆಲ್ಲ ಕನಸುಗಳನ್ನು ಬಲಿಕೊಟ್ಟು ಮಾಲೀಕರ ಸ್ವಾರ್ಥ, ದಬ್ಬಾಳಿಕೆ, ಹಿಂಸೆ, ದೌರ್ಜನ್ಯಕ್ಕೆ ಬಲಿಯಾಗಿ ಈ ಸಮಾಜದ ಯಾರ ಕಣ್ಣಿಗೂ ಬೀಳದೆ ಈ ರೀತಿಯಾಗಿ ದುಡಿಯುತ್ತಲೇ ಇದ್ದಾರೆ. ಈ ಮಕ್ಕಳನ್ನು ಬಲಿ ತೆಗೆದುಕೊಂಡ ಈ ಪದ್ಧತಿಗೆ, ಈ ಕ್ರೂರ ಸಮಾಜಕ್ಕೆ ಇಲ್ಲಿರುವ ಈ ಘಟನೆಗಳೇ ಮೂಕ ಸಾಕ್ಷಿಗಳು. ಮಕ್ಕಳ ಈ ರೀತಿಯ ಬದುಕಿಗೆ ಮಾಲೀಕರು ಎಂದೂ ಕಾಳಜಿ ವಹಿಸಿದವರಲ್ಲ, ವಹಿಸುವುದೂ ಇಲ್ಲ. 14 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡ ಮಾಲೀಕರೇ, ಒಮ್ಮೆ ಯೋಚಿಸಿ, ನಿಮ್ಮ ಮಕ್ಕಳು ಒಂದು ವೇಳೆ ಈ ರೀತಿಯ ಘಟನೆಗೆ ಬಲಿಯಾದರೆ?
ಸುಮಾರು 100% ಮಕ್ಕಳಂತೂ ಕೆಲಸ ಮಾಡ್ತಿದ್ರು. 3 ತಿಂಗಳ ಒಳಗೆ 3 ತಿಂಗಳ ಅದು ಸುಮಾರು 10 ವರ್ಷದಿಂದ 14 ವರ್ಷದ ಲೆವೆಲಿಗೆ ಬಚ್ಚೆ ಪಹಲೆ ಕ್ಯಾ ಹೇ ಏಕ 100% ಜೊ ಬಚ್ಚೆ ಹತ್ತೆ ಅಬ್ ಕ್ಯಾ ಹೇ 90% ಸ್ಕೂಲಾಂಕು ವಹಾಂಕು ವಹಾಂಕು ಭೇಜಿ ಸಬ್ ಬಡೆ ಮಿಲ್ಲೆ ಹಮೇ ಏಕ 10% ಬಚ್ಚೆ ವೋ ಭಿ ಬಚ್ಚಾಂಕು ಅಯಿಂದ ಸಬ್ ಭೇಜ್ತೆ ಹಮೇ. ದಾವಣಗೆರೆ ಒಳಗೆ ಒಂದು 28-29 ಆಯಿಲ್ ಮಿಲ್ಗಳಿತ್ತು. ಪ್ರತಿಯೊಂದು ಆಯಿಲ್ ಮಿಲ್ ಬಂದಾಗಿ ಸಲುವಾಗಿ ನಾವು ಟೈರ್ ಸುಡೋ ಚಾಲೂ ಮಾಡಿದ್ರೆ. ಮಾಲೀಕರು ಪೋಷಕರು ಈ ಸಮಸ್ಯೆಗೆ ನೀಡುವ ಕಾರಣ ಬಡತನ. ಆದರೆ ನಿಮಗೆ ತಿಳಿದಿರಲಿ, ಮಕ್ಕಳನ್ನು ದುಡಿಮೆಗೆ ಕಳುಹಿಸುವುದರಿಂದ ಯಾವ ಕುಟುಂಬವೂ ಉದ್ಧಾರವಾಗಿಲ್ಲ. ಬದಲಾಗಿ ಆ ಕುಟುಂಬ ಮತ್ತೆ ಬಡತನಕ್ಕೆ ಬಂದಿದೆ. ಬಾಲ ಕಾರ್ಮಿಕತೆ ಇರುವುದರಿಂದಲೇ ಬಡತನ, ಅನಕ್ಷರತೆ, ನಿರುದ್ಯೋಗ ಮತ್ತು ಜನಸಂಖ್ಯೆ ಜಾಸ್ತಿಯಾಗುತ್ತಿದೆ ಎಂಬ ಅಂಶ ನಮಗೆ ತಿಳಿದಿರಲಿ. ಸಮುದಾಯವನ್ನು ಎಚ್ಚರಿಸಿ ಅದರ ಸಹಭಾಗಿತ್ವದೊಂದಿಗೆ ಎಲ್ಲ ಸರಕಾರಿ ಇಲಾಖೆಗಳ ಪಾಲ್ಗೊಳ್ಳುವಿಕೆಯ ಮುಖಾಂತರ ದುಡಿಯುವ ಬಾಲಕಾರ್ಮಿಕ ಮಕ್ಕಳನ್ನು ಬಿಡುಗಡೆಗೊಳಿಸಿ 1 ವರ್ಷದ ಸೇತು ಬಂಧ ಶಿಕ್ಷಣದ ಮುಖಾಂತರ ಮುಖ್ಯ ಶಿಕ್ಷಣ ವಾಹಿನಿಗೆ ಅಂದರೆ ಔಪಚಾರಿಕ ಶಾಲೆಗೆ ದಾಖಲಿಸಲಾಗಿದೆ. ಈ ಮೂಲಕ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡುವ ಒಂದು ಸಂಘಟಿತ ಪ್ರಯತ್ನ ಈ ಎರಡೂ ಯೋಜನೆಗಳ ಉದ್ದೇಶವಾಗಿದೆ. ಅದರಂತೆ ಈ ಯೋಜನೆಗಳಡಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ 6,096 ದುಡಿಯುವ ಮಕ್ಕಳನ್ನು ದುಡಿಮೆಯಿಂದ ಮುಕ್ತಿಗೊಳಿಸಿ ಮುಖ್ಯ ಶಿಕ್ಷಣ ವಾಹಿನಿಗೆ ದಾಖಲಿಸುವಲ್ಲಿ ಯೋಜನೆ ಯಶಸ್ವಿಯಾಗಿದೆ. ಇದರಲ್ಲಿ 3,008 ಮಕ್ಕಳನ್ನು ನೇರವಾಗಿ ಯೋಜನೆಯ ಮುಖಾಂತರ ದುಡಿಯುವ ಕ್ಷೇತ್ರದಿಂದ ಬಿಡಿಸಿ ಮಾಲೀಕರ, ಪೋಷಕರ, ಸಮುದಾಯದ ಸಹಕಾರ ಪಡೆದು ಅವರಿಗೆ ಹಲವಾರು ಕಾರ್ಯಾಗಾರ, ತರಬೇತಿ, ಸಭೆಗಳನ್ನು ನಡೆಸಿ 1 ವರ್ಷ ಪುನರ್ವಸತಿ ಶಾಲೆಯಲ್ಲಿ ಸೇತು ಬಂಧ ಶಿಕ್ಷಣ ನೀಡಿ ಔಪಚಾರಿಕ ಶಾಲೆಗೆ ದಾಖಲಿಸಲಾಗಿದ್ದು 2,988 ಮಕ್ಕಳನ್ನು ಶಿಕ್ಷಣ ಇಲಾಖೆಯ ಮುಖಾಂತರ ನೇರವಾಗಿ ಸರಕಾರಿ ಶಾಲೆಗಳಿಗೆ ದಾಖಲಿಸುವುದರೊಂದಿಗೆ ಜಿಲ್ಲಾಡಳಿತ ಮತ್ತು ಈ ಎರಡೂ ಯೋಜನೆಗಳು ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆಯಲ್ಲಿ ರಾಜ್ಯದಲ್ಲಿಯೇ ಒಂದು ಉತ್ತಮ ಹೆಜ್ಜೆ ಇರಿಸಿದೆ. ಹದಿನಾರು ಬಾಲಕಾರ್ಮಿಕ ಪುನರ್ವಸತಿ ಕೇಂದ್ರಗಳು ದಾವಣಗೆರೆ ನಗರದಲ್ಲಿ ನಡೀತಾ ಇದ್ದಾವೆ. ಇದಲ್ಲದೇನೆ ನಮ್ಮ ಎಲ್ಲ ಉಳಿದ 5 ತಾಲೂಕುಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ನಡೆಸ್ತಾ ಇರೋ ಸ್ಟೇಟ್ ಪ್ಲಾನ್ನಲ್ಲಿ ಬಾಲಕಾರ್ಮಿಕ ಶಾಲೆಗಳು ನಡೀತಾ ಇದೆ. ಈ ರೀತಿ ಮಕ್ಕಳನ್ನು ಬಿಡಿಸಿ ಮುಖ್ಯ ಶಿಕ್ಷಣ ವಾಹಿನಿಗೆ ದಾಖಲಿಸುವ 1 ವರ್ಷದ ಪ್ರಕ್ರಿಯೆಯಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲ ಇಲಾಖೆಗಳ ಸಂಘಟಿತ ಪ್ರಯತ್ನ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಒಂದು ಹಸಿರು ನಿಶಾನೆಯಾಗಿದೆ. ಸಮುದಾಯ ತರಬೇತಿ ಕಾರ್ಯಾಗಾರಗಳನ್ನು ಈಗಾಗಲೇ ಸುಮಾರು 20 ಕ್ಕೂ ಮೇಲ್ಪಟ್ಟು ಪಂಚಾಯತಿಗಳಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಮತ್ತು ಮಕ್ಕಳ ಹಕ್ಕುಗಳ ಸಂರಕ್ಷಣಾ ವೇದಿಕೆಯನ್ನು ಒಂದು ಈ ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡಿದ್ವಿ. ಹಾಗೆಯೇ ನಮಗೆ ಬೇರೆ ಬೇರೆ ಥರದ ಟ್ರೈನಿಂಗ್ಗಳನ್ನು ಈ ಒಂದು ಸಮುದಾಯಕ್ಕೆ ನಾವು ನಡೆಸ್ತಾ ಬಂದಿದ್ದೀವಿ. ಇದಕ್ಕೆ ನಮ್ಮ ಮೂಲ ಚೇತನ ಅಂದರೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ಹಾಗೂ ಈಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದಂಥ ಕೆ ಶಿವರಾಮ್ ಅಂದರೆ ತಪ್ಪಾಗಲಾರದು. ಈ ವಿದ್ಯಾರ್ಥಿಗಳು ಒಂದೇ ಸಾರಿ ನಾವು ಇಲಾಖೆಗೆ ಹಾಸ್ಟೆಲ್ಗಳಿಗೆ ಸೇರಿದ ನಂತರ ಅವರು ತಮ್ಮ ಪೂರ್ಣ ಪ್ರಮಾಣದ ವಿದ್ಯಾಭ್ಯಾಸ ಮುಗಿಯುವವರೆಗೂ ನಾವು ಅವರನ್ನು ನಮ್ಮ ಇಲಾಖೆಯಲ್ಲಿ ಇಟ್ಕೊಂಡು ಅವರಿಗೆ ಉಚಿತ ಸೌಲಭ್ಯ, ಊಟ ಇಂತಹದಿಗಳನ್ನ ಮೂಲ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡ್ತೇವೆ. ಮುಖ್ಯವಾಗಿ ಈ ಎಲ್ಲ ಕಾರ್ಯಗಳನ್ನು ಕಾರ್ಯಗತಗೊಳಿಸುವ ನೇಸರ, ಸ್ಫೂರ್ತಿ, ಗಣಪತಿ ವಿದ್ಯಾಸಂಸ್ಥೆ, ವಿವೇಕ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಸಂಸ್ಥೆ, ವೆಂಕಟ ವಿದ್ಯಾಸಂಸ್ಥೆ, ಮಾಸೂಮ್ ಬಿಡಿ ಕಾರ್ಮಿಕರ ಸಂಸ್ಥೆ, ಡಾನ್ ಬಾಸ್ಕೋ, ದಲಿತ ಮಹಾಸಭಾ, ಬೆಳಕು, ಸೀಡ್ಸ್, ಸೇಂಟ್ ಜಾನ್ಸ್ ಮತ್ತು ಗುರಿ ಸಂಸ್ಥೆಗಳ ಪಾತ್ರ ನಿಜಕ್ಕೂ ಮಹತ್ತರವಾದುದು. ಮಾಡಿ
ನಮ್ಮ ಮಕ್ಕಳಿಗೆ ಊಟ ಮಧ್ಯಾಹ್ನದ ಊಟ ಕೊಡ್ತಕ್ಕಂಥದ್ದು, ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಮತ್ತು ಟೆಕ್ಸ್ಟ್ ಬುಕ್ಸ್ನ ಕೊಡ್ತಕ್ಕಂಥದ್ರಿಂದ ಬಹುಶಃ ಈ ಒಂದು ಸಂಖ್ಯೆ ಇದು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ಈ ಸನ್ನಿವೇಶದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಬಾಬಾಲೆ ಶಾಲೆ, ಕೂಲಿಯಿಂದ ಶಾಲೆಗೆ, ಬೀದಿಯಿಂದ ಶಾಲೆಗೆ, ಇದರಿಂದ ಭಾಳ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ನಾವು ಈ ಒಂದು ಹೊರಗಡೆ ಉಳಿದಿರ್ತಕ್ಕಂಥ ಮಕ್ಕಳನ್ನು ಕಡಿಮೆ ಸಂಖ್ಯೆಯಲ್ಲಿ ಆಗುವಾಗೆ ನೋಡಿಕೊಂಡಿದ್ದೀವಿ ಅಂತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಆಗಿದೆ. ಬೆಳಗಿನಿಂದ ಸಂಜೆಯ ತನಕ ಯೋಗ, ಪ್ರಾರ್ಥನೆ, ಆಟ, ಪಾಠ, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸುವ ಮೂಲಕ ತರಬೇತಿ ಹೊಂದಿದ ಶಿಕ್ಷಕರು ಇವರನ್ನು ದುಡಿಮೆಯ ಗುಂಗಿನಿಂದ ಹೊರತರಲು ಪಡುವ ಪ್ರಯತ್ನ ಹಲವಾರು. ಈ ಎಲ್ಲ ತರಬೇತಿಗಳು ನಮ್ಮ ಅಧ್ಯಾಪಕರುಗಳನ್ನು ಬಾಲಕಾರ್ಮಿಕ ಮಕ್ಕಳನ್ನು ಶಿಕ್ಷಣದತ್ತ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿವೆ. ಎಸ್ಎಜಿಂಗಳ ಮೂಲಕ ಮಹಿಳೆಯರಿಗೆ ಅವರು ಬಾಲಕಾರ್ಮಿಕ ಮಕ್ಕಳ ಬಗ್ಗೆ ಹೇಳಿ ಅವ್ರ ಮೂಲಕ ಮತ್ತೆ ಮಕ್ಕಳನ್ನ ತಗೊಂಡ್ಬರ್ತೀವಿ. ಆಮೇಲೆ ಕಾರ್ಮಿಕ ಇಲಾಖೆಯಿಂದನೇ ನಮ್ಮ ಸಂಸ್ಥೆಗೆ ಮಕ್ಕಳನ್ನ ತಂದುಬಿಡ್ತಾರೆ. ಪಲಾಯನ ಮಾಡ್ತಕ್ಕಂಥ ಮಕ್ಕಳನ್ನ ನಾವು ಕೇಂದ್ರದಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋದ್ರಿಗೆ ಸಾಕಷ್ಟು ಟ್ರೈನಿಂಗ್ ಆಗಿರ್ತವೆ ನಮಗೆ. ಮೊದಲು ನಮ್ಮ ಮಕ್ಕಳನ್ನ ಕೇಂದ್ರಕ್ಕೆ ಬಂದ ಮೇಲೆ ಆ ಮಗುವಿಗೆ ಅವನ ಆಸಕ್ತಿಗಳನ್ನ ಐಡೆಂಟಿಫೈ ಮಾಡ್ಕೊತೀವಿ. ಅವನು ಯಾವ ಕಡೆ ಆಸಕ್ತಿ ಇದೆ ಅಂತಕ್ಕಂಥದ್ದನ್ನು ನೋಡಿಬಿಟ್ಟು ಅವನ ಚಿನ್ನರಂಗದ ಪ್ರಕಾರ ನಾವು ಮೊದಲಿಗೆ ಶಿಕ್ಷಣ ಕೊಡ್ತೀವಿ. ಈ 8-10 ಸಾವಿರ ಏನು ಬಾಲಕಾರ್ಮಿಕ ಅಂತ ಮೊದಲಿದ್ದರು, ಅದರಲ್ಲಿ 70% ಜಾಸ್ತಿ ನಾವು ಸಾಧನೆ ಮಾಡಿದ್ದೆವು. ಇನ್ನು ಒಂದು 20-25% ಕಾರ್ಮಿಕರು ಅಂದರೆ ಬಾಲಕಾರ್ಮಿಕ ಇರ್ಬೋದು. ಇದನ್ನು ಸಹ ನಾವು ಸಂಖ್ಯೆಯನ್ನು ಕಡಿಮೆ ಮಾಡಬೇಕಂತ ಎಲ್ಲರೂ ನಾವು ನಿರ್ಧಾರ ಮಾಡಿದ್ದೆವು. ಅದೇ ಪ್ರಕಾರ ನಮ್ಮ ಕಾರ್ಮಿಕ ಇಲಾಖೆಯಿಂದ ಎಲ್ಲ ಇಲಾಖೆಯ ಅಧಿಕಾರಿಗಳಿಂದ, ಅದರಲ್ಲಿ ಮುಖ್ಯವಾಗಿ ಯುನಿಸೆಫ್ ನೋರಾಡರವರಿಂದ ನಮ್ಮ ಇಲಾಖೆಗೆ ಭಾಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ. ಹೀಗಾಗಿ ನಾವು ಈ ಒಂದು ಬಾಲಕಾರ್ಮಿಕ ನಿರ್ಮೂಲನೆ ಮಾಡಲು ನಾವು ಸಕ್ಸಸ್ ಆಗ್ತಾ ಇದ್ದೇವೆ. ಆದರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆಯೂ ಇನ್ನೂ ದಾವಣಗೆರೆಯಲ್ಲಿ ಮಂಡಕ್ಕಿ ಭಟ್ಟಿ, ಬ್ರೆಡ್ ಭಟ್ಟಿ, ಅವರಕ್ಕಿ ಭಟ್ಟಿ, ಕೃಷಿ ಮತ್ತು ಮನೆಗೆಲಸಗಳಲ್ಲಿ ಅನೇಕ ಮಕ್ಕಳು ದುಡಿಯುತ್ತಿದ್ದಾರೆ. ಹಾಗೆಯೇ ಕಾರ ಮಂಡಕ್ಕಿ ಅಂದಾಕ್ಷಣ ಎಲ್ಲರ ಬಾಯಲ್ಲಿ ನೀರೂರುತ್ತದೆ. ಆದರೆ ಈ ಮಂಡಕ್ಕಿಯನ್ನು ತಯಾರಿಸುವಲ್ಲಿ ಹಲವಾರು ಮಕ್ಕಳ ಬೆವರು ರಕ್ತ ಸುರಿಯುತ್ತಿರುವುದು ನಿಮಗೆ ತಿಳಿದಿದೆಯೇ? ಹೀಗೆ ಮಕ್ಕಳು ಹಲವಾರು ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವುದರಿಂದ ಅವರ ದೈಹಿಕ, ಮಾನಸಿಕ, ಬೌದ್ಧಿಕ ಬೆಳವಣಿಗೆಗೆ ಮಾರಕವಾಗಿದೆ. ನಿಮಗೆ ಗೊತ್ತಿದೋ ಇಲ್ಲೋ, ನಮ್ಮ ಮಕ್ಕಳಲ್ಲಿ ರಕ್ತದ ಅಂಶ ಇಷ್ಟು ಕಡಿಮೆ ಇರ್ತದೆ ಅಂದರೆ, ನೀವು 100 ಜನದ ಮಾಡಿದ್ರೆ ಸಾಧಾರಣ ಒಂದು 3 ಜನದ 4-5 ಜನದ ನಾರ್ಮಲ್ ಇರುತ್ತೆ ಹೊರತು ಇನ್ನು ಉಳಿದವ್ರದ್ದು ಎಲ್ಲರದ್ದು ಸ್ಪೆಷಲಿ ಬಡ ಮಕ್ಕಳದ್ದು ಭಾಳ ಕಡಿಮೆ ಇರುತ್ತೆ. ರಕ್ತ ಕಡಿಮೆ ಆದಾಗ ಬೆಳವಣಿಗೆ ಕಡಿಮೆ ಆಗುತ್ತೆ, ಬೆಳವಣಿಗೆ ಕಡಿಮೆ ಆದರೆ ಬುದ್ಧಿ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ರಕ್ತ ಚೆನ್ನಾಗಿದ್ದು ಹೆಲ್ದಿ ಆಗಿದ್ದರೆ ತಿಳ್ಕೊಳ್ಬೇಕು, ಅದನ್ನು ಓದಬೇಕು, ಅದನ್ನು ಮಾಡಬೇಕು, ಹಾರಾಡಬೇಕು ಅನ್ನೋ ಭಾವನೆಗಳು ಬರ್ತವೆ ಮಕ್ಕಳಿಗೆ. ಇಲ್ಲಾಂದರೆ ಒಂದು ಕಡೆ ಕೂತ್ಕೊಳ್ಳೋದು ಮತ್ತು ಕೆಲಸ ಮಾಡೋಕ್ಕೆ ಹೋದ್ರಂತೂ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಮಾಡೋಕ್ಕೂ ಬರೋದಿಲ್ಲ ಮತ್ತು ಅವ್ರನ್ನ ಭಾಳ ಕೆಟ್ಟ ರೀತಿಯಿಂದ ನೋಡ್ಕೊಳ್ತಾರೆ ಮಾಡೋರು. ಅವ್ರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಚಿಕ್ಕವ್ರು ಇರ್ತಾರೆ, ರಕ್ತ ಇರೋದಿಲ್ಲ. ಆದರೆ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ, ಅದಕ್ಕೆ ಇಷ್ಟು ಕೆಲಸ ಮಾಡ್ಬೇಕು ಅವರು ಅಂತ ಇರುತ್ತಲ್ಲ, ಅದರಿಂದ ಅವ್ರನ್ನ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾರೆ. ಅದರಿಂದನೂ ಅವ್ರ ಮನಸ್ಸಿಗೆ ಭಾಳ ತೊಂದರೆ ಆಗುತ್ತೆ. ಮತ್ತು ಸ್ಪೆಷಲಿ 14-15 ವರ್ಷ ಹುಡುಗಿಯನ್ನು ನಿಮಗೆಲ್ಲ ಗೊತ್ತಿದ್ದಂಗೆ ಈ ಸೆಕ್ಸ್ ಇದರಿಂದನೂ ಭಾಳ ಕಷ್ಟ ಕೊಡ್ತಾರೆ ಜನರು. ಮತ್ತು ಅವರು ಹೋಗಿರೋದ್ರಿಂದ ಅವ್ರಿಗೆ ಮನೆಗೆ ಬಂದು ಹೇಳೋಕ್ಕೂ ಆಗೋದಿಲ್ಲ, ಯಾಕಂದ್ರೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಬೈತಾರೆ. ಹೀಗಾಗಿ ಎಷ್ಟೋ ಜನ ಭಾಳ ಅದರಿಂದನೂ ತೊಂದರೆ ಪಡ್ತಾರೆ. ಅದರಿಂದ ಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ತೊಂದರೆ ಆಗ್ತದೆ, ಗಂಡು ಮಕ್ಳಿಗೆ ಆಗಲ್ಲ ಅಂತ ಹೇಳಲ್ಲ. ಯಾವುದೇ ಮಗು ತನ್ನ ತನ್ನ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ರೆ ಮಾತ್ರ ಅವ್ರು ಚೆನ್ನಾಗಿ ಬೆಳೀತಾರೆ ಹೊರತು ಅವ್ರಿಗೆ ದೊಡ್ಡವ್ರು ಮಾಡಬೇಕಾದ ಕೆಲಸವನ್ನು ಅವ್ರು ಭಾರ ಮಾಡಿದ್ರೆ ಅವ್ರು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಅದರಿಂದ ಚಿಕ್ಕ ಹುಡುಗರು ಇರುವಾಗ ಆಟ ಆಡಬೇಕು, ಅವರು ಭಾಳ ಚಿಕ್ಕವರು ಇರುವಾಗ ಆಟ ಆಡಬೇಕು, ಊಟ ಮಾಡಬೇಕು, ಸ್ವಲ್ಪ ದೊಡ್ಡವರಾದಮೇಲೆ ಸ್ಕೂಲ್ಗೆ ಹೋಗಬೇಕು, ಓದೋದು ಬರೆಯೋದು ಕಲಿಬೇಕು. ಇದನ್ನೆಲ್ಲ ಮಾಡಿದರೆ ಮಾತ್ರ ಅವರು ತಮ್ಮ ಕೆಪ್ಯಾಸಿಟಿ ಪ್ರಕಾರ ಎಷ್ಟು ಅಭಿವೃದ್ಧಿಗೆ ಬರಬೇಕು ಅಷ್ಟು ಅಭಿವೃದ್ಧಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಅದು ಸಾಧ್ಯ ಆಗೋದಿಲ್ಲ ಅಂತ.
ದಾವಣಗೆರೆಯಲ್ಲಿ ಸುಮಾರು 600 ಮಂಡಕ್ಕಿ ಭಟ್ಟಿಗಳಲ್ಲಿ 8-10,000 ಜನರು ದುಡಿಯುತ್ತಿದ್ದಾರೆ. 2002 1,000ಕ್ಕೂ ಹೆಚ್ಚು 14 ವರ್ಷದೊಳಗಿನ ಮಕ್ಕಳು ದುಡಿಯುತ್ತಿದ್ದರು. ಜಿಲ್ಲಾಡಳಿತ ಮತ್ತು ಯುನಿಸೆಫ್ ನೋರಾಡ್ ಯೋಜನೆ ಮತ್ತು ಶಿಕ್ಷಣ ಇಲಾಖೆಯ ಮುಖಾಂತರ ಸುಮಾರು 400-500 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಯಿತು. ಇನ್ನೂ ಸುಮಾರು 300 ಮಕ್ಕಳು ದುಡಿಯುತ್ತಿರುವುದು ನಮ್ಮ ಮುಂದೆ ನಿಂತಿರುವ ದೊಡ್ಡ ಸವಾಲು. ಈ ಎರಡೂ ಯೋಜನೆಗಳ ಮುಖ್ಯ ಕಾರ್ಯಚಟುವಟಿಕೆ ಸಮುದಾಯ ಕೇಂದ್ರೀಕೃತ ಕಾರ್ಯಕ್ರಮಗಳು. ಮಹಿಳಾ ಸಂಘ, ಎಸ್ಡಿಎಂಸಿ, ಅಂಗನವಾಡಿ ಕಾರ್ಯಕರ್ತರಿಗೆ, ಪ್ರೇರಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ನಿರಂತರವಾಗಿ 4 ಹಂತದ ತರಬೇತಿ ಸಭೆಗಳು, ಜೊತೆಗೆ ಹಲವಾರು ಅರಿವು ಮೂಡಿಸುವ ಜಾಗೃತ ಕಾರ್ಯಕ್ರಮಗಳು, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ನಿಂತ ಮುಂಚೂಣಿಯ ಚಟುವಟಿಕೆಗಳು. ಎನ್ಜಿಒಗಳು ಮತ್ತು ಸರ್ಕಾರಿ ಇಲಾಖೆಗಳು ಒಟ್ಟಾಗಿ ಸೇರಿ ಎಲ್ಲಿ ಮಕ್ಕಳು ಬಾಲಕಾರ್ಮಿಕತೆಗೆ ಒಳಗಾಗಿದ್ದಾರೆ, ಎಲ್ಲಿ ಮಕ್ಕಳು ಶೋಷಿತರಾಗಿದ್ದಾರೆ, ಅಂತಹ ಮಕ್ಕಳನ್ನ ಗುರುತಿಸೋದು, ಅಂಥ ಮಕ್ಕಳನ್ನ ಕರ್ಕೊಂಡು ಬಂದು ಈ ವಿಶೇಷ ಕೇಂದ್ರಗಳಲ್ಲಿ ಅವರ ವಯೋಮಾನಕ್ಕನುಗುಣವಾಗಿ ಶಾಲಾ ಮಟ್ಟವನ್ನು ಅಥವಾ ಶಾಲೆಯ ಮಟ್ಟವನ್ನು ಗುರುತಿಸಿ ಅಂತಹ ಮಟ್ಟದಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ತದನಂತರ ಆದಷ್ಟು ಬೇಗ ಅವ್ರನ್ನ ಮುಖ್ಯವಾಹಿನಿಯ ಶಾಲೆಗಳಿಗೆ, ಅಂದರೆ ಮೇನ್ ಸ್ಟ್ರೀಮ್ ಸ್ಕೂಲ್ಸ್ ಅಂತ ಏನು ಹೇಳ್ತೇವೆ, ಇವುಗಳಲ್ಲಿ ನಾವು ಆದಷ್ಟು ಬೇಗ ಅವ್ರನ್ನ ಪುನರ್ವಸತಿಗೊಳಿಸಬೇಕು ಅನ್ನೋ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾದದ್ದು ಸಮಾಜದ ಮತ್ತು ಪೋಷಕರ ಪಾತ್ರ. ಸಮಾಜದ ಪಾತ್ರವನ್ನು ಅಥವಾ ಸಮಾಜದಲ್ಲಿರೋ ಜನರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರನ್ನೂ ನಾವು ಇದನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಹಲವಾರು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸು, ಜನಪ್ರತಿನಿಧಿಗಳಿಗೆ ತರಬೇತಿಗಳು ಮತ್ತು ಮಾಹಿತಿಗಳು, ಇವುಗಳನ್ನೆಲ್ಲ ಕೊಟ್ಟು ನಾವು ಈಗ ದಾವಣಗೆರೆ ತಾಲೂಕಿನಲ್ಲಿರೋ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬಾಲಕಾರ್ಮಿಕತೆಯ ಬಗ್ಗೆ ಒಂದು ವಿಶೇಷವಾದ ಗಮನವನ್ನು ಅವ್ರು ನೀಡಬೇಕು. ಅದಕ್ಕೆ ಅವರು ವಿಜಿಲೆನ್ಸ್ ಕಮಿಟಿಗಳನ್ನ ಮಾಡಿಕೊಂಡು ಬಾಲಕಾರ್ಮಿಕ ಪದ್ಧತಿ ತಮ್ಮ ವ್ಯಾಪ್ತಿನಲ್ಲಿ ಇಲ್ಲದ ಹಾಗೆ ಅವರು ಪ್ರಯತ್ನ ಮಾಡಬೇಕು ಅಂತ ಗ್ರಾಮ ಪಂಚಾಯತಿಗಳಲ್ಲಿ ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಕೆಲವು ಉಳಿದ ಮಕ್ಕಳನ್ನು, ಅಲ್ಪ ಸ್ವಲ್ಪ ಇರುವಂಥ ಮಕ್ಕಳನ್ನು ಎಲ್ಲ ತಂದೆ ತಾಯಿಗಳಿಗೂ ತಿಳುವಳಿಕೆ ಹೇಳ್ಬಿಟ್ಟು ಅವರನ್ನು ಸಹ ಶಾಲೆಗೆ ಸೇರಿಸಿ ನಮ್ಮ ಗುಡ್ಡದ ಕಮರ್ನಳ್ಳಿ ಗ್ರಾಮ ಪಂಚಾಯತಿಯನ್ನು ಜೀತ ವಿಮುಕ್ತ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಬೀದಿ ನಾಟಕ, ಚಲನಚಿತ್ರ, ಕರಪತ್ರ, ಗೋಡೆ ಬರಹ ಹೀಗೆ ಹಲವಾರು ತಂತ್ರಗಳನ್ನು ಅಳವಡಿಸಲಾಯಿತು. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ಗ್ರಾಮಗಳು ಬರ್ತವೆ, ಆಲೂರು, ಆಲೂರಟ್ಟಿ ಮತ್ತು ಮಲ್ಲಾಪುರ ಅಂತಂದು ಹೇಳ್ಬಿಟ್ಟು. ನಮ್ಮ ಗ್ರಾಮದಲ್ಲಿ ಸುಮಾರು 50-60 ಮಕ್ಕಳು ಶಾಲೆ ಬಿಟ್ಟವರಿದ್ದರು. ಆ ಮಕ್ಕಳನ್ನು ಫಸ್ಟಿಗೆ ನಾವು ಎಲ್ಲ ಮನೆಗಾಮನಿಗೆ ಹೋಗಿ ಆ ಮಕ್ಕಳನ್ನೆಲ್ಲ ಗುರುತಿಸಿ ಅವ್ರದ್ದೊಂದು ಲೀಸ್ಟ್ ಮಾಡಿಬಿಟ್ಟು ಅವರು ಎಲ್ಲ ಮನೆಗಳಿಗೋಗಿ ಅವ್ರ ಪೋಷಕರನ್ನೆಲ್ಲ ನಾವು ಮನವೊಲಿಸಿ ಕರ್ಕೊಂಬರಲು ಪ್ರಯತ್ನ ಮಾಡಿದ್ವಿ. ಈ ಶಾಲೆ ಅವರಿಗೆ ಪ್ರೀತಿ ಹುಟ್ಟಿಸೋ ಎಲ್ಲ ಚಟುವಟಿಕೆಗಳನ್ನು ನಾವು ಈ ಶಾಲೆಯಲ್ಲಿ ನಡೆಸ್ತಾ ಇದ್ದೇವೆ. ಆ ಮಕ್ಕಳಿಗೆ ಮೊದಲು ಒಂದು ತಿಂಗಳು ಯಾವುದೇ ಥರದ ಅಂದರೆ ಪಾಠ ಶಾಲೆ ಅಂದರೆ ಹೆದರೋ ವಾತಾವರಣದಿಂದ ಹೊರತಾಗಿ ಅವರಿಗೆ ಆಟ, ಪಾಠ, ಹಾಡುಗಳು, ನೃತ್ಯಗಳು, ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಅವರ ಮನಸ್ಸನ್ನು ನಮ್ಮ ಕಡೆಗೆ ತಗೊಂಡು ಅವರಿಗೆ ಪಾಠನ ಅನಂತರ ಪಾಠವನ್ನು ಹೇಳ್ಕೊಡ್ಲಾಗುತ್ತೆ. ನವರತ್ನ ಲಾಡ್ ಜೊತೆ ನಂಗೆ ಕೆಲ್ಸಕ್ಕೆ ಹೋಗ್ತಿದ್ದೆ. ನಾನು ಇಲ್ಲಿ ಚೆನ್ನಾಗಿ ಓದೋದಕ್ಕೆ ನನಗೆ ಸೇಂಟ್ ಜಾನ್ಸ್ ಕಾನ್ವೆಂಟ್ ಸ್ಕೂಲಿಗೆ ಹಾಕಿದ್ದು. ನಾನು ಇವಾಗ ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದೀನಿ. ನಾನು 6th ಸ್ಟ್ಯಾಂಡರ್ಡ್ ಬಿ. ನಾನು 3ನೇ ಕ್ಲಾಸ್ ಓದಿ ಸ್ಕೂಲ್ ಬಿಟ್ಟಿದ್ದೆ. ಬಕೇಶ್ವರ್ ರೈಸ್ ಮಿಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ವಿಮೋಚನೆ ಸೇಂಟ್ ಜಾನ್ಸ್ ಬಾಲಕಾರ್ಮಿಕ ಶಾಲೆಗೆ ಸೇರಿಸಿದ್ರು. ಇಲ್ಲಿ ಚೆನ್ನಾಗಿ ಓದೋದಕ್ಕೆ 1 ವರ್ಷ ಓದಿಸಿದ್ರು. ಆಮೇಲೆ ನಂಗೆ ಈಗ ಸೇಂಟ್ ಜಾನ್ಸ್ ಕಾನ್ವೆಂಟ್ ಸ್ಕೂಲ್ಗೆ ಹಾಕಿದ್ದಾರೆ. ಈಗ ಇಂಗ್ಲೀಷ್ ಮೀಡಿಯಮಲ್ಲಿ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಮ್ಮಲ್ಲಿ ಮಕ್ಕಳ ಸ್ಟ್ರೆಂತ್ 50 ಮಕ್ಕಳದಿದೆ. ಅದರಲ್ಲಿ 15 ಮಕ್ಕಳು ಬಾಲಕಾರ್ಮಿಕರ ಮಕ್ಕಳಿದ್ದಾರೆ. ಈ ಮಕ್ಕಳಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗಿಂತ ಈ ಮಕ್ಕಳು ಓದಿನ ಬಗ್ಗೆ ತುಂಬಾ ಹೆಚ್ಚಿನ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಇದೆಲ್ಲ ಪ್ರಯತ್ನ ನಡೆದರೂ ಮಾಲೀಕರು ಮಕ್ಕಳನ್ನು ಹಿಂದೆ ಕಳುಹಿಸಲು ಸಿದ್ಧರಿರಲಿಲ್ಲ. ಆಗ ಕಾನೂನಿನ ಮೊರೆ ಹೋಗಬೇಕಾಯಿತು. ಮಕ್ಕಳನ್ನು ದುಡಿಸುತ್ತಿರುವ ಸಂಸ್ಥೆಗಳಿಗೆ ದಾಳಿ ನಡೆಸಿ ಮಕ್ಕಳನ್ನು ಬಿಡಿಸಬೇಕಾಯಿತು. ನಾವು ಯಾವುದೇ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಮಗುವನ್ನು ನಾವು ಕೆಲಸದಿಂದ ಬಿಡಿಸಿದರೆ ಈಗ ಅಂಥ ಪುನರ್ವಸತಿಯ ಸಮಸ್ಯೆ ಇರೋದಿಲ್ಲ.
ಈ ಹೋದ ವರ್ಷದಲ್ಲಿ ನಾವು ಈ ಥರ 45 ಸಂಸ್ಥೆಗಳ ಮೇಲೆ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ. ಈ ವರ್ಷ 35 ಕೇಸನ್ನು ನಾವು ಮಾಲೀಕರ ಮೇಲೆ ನ್ಯಾಯಾಲಯದಲ್ಲಿ ದಾಖಲು ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ 10 ಪ್ರಕರಣಗಳು ಪ್ರೂವ್ ಆಗಿ 8 ಮಾಲೀಕರ ಮೇಲೆ 80,000 ರೂಪಾಯಿ, ತಲಾ 10,000 ರೂಪಾಯಿದಂತೆ 80,000 ರೂಪಾಯಿ ನ್ಯಾಯಾಲಯ ದಂಡವನ್ನು ವಿಧಿಸಿದೆ. ಹತ್ತು ಸಾವಿರ ಬಾಲಕಾರ್ಮಿಕರನ್ನು ಗುರುತಿಸಿ ಅವರನ್ನು ಪುನರ್ವಸತಿಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಇನ್ಸೆಫ್ ನೊರಾಡ್ ಯೋಜನೆಯಡಿ ನಾರ್ವೇಜಿಯನ್ ಸರ್ಕಾರದಿಂದ ಒಟ್ಟು 3008 ಮಕ್ಕಳಲ್ಲಿ ಕೇವಲ 62 ಬಾಲಕಾರ್ಮಿಕರು ಮಾತ್ರ ಡ್ರಾಪ್ಔಟ್ ಆಗಿ ಉಳಿದ ಎಲ್ಲ ಮಕ್ಕಳು ಶಾಲೆಯಲ್ಲಿ ಈಗ ಓದುತ್ತಿದ್ದಾರೆ. ನಾವು ಈ ದಿಸೆಯಲ್ಲಿ 2007 ಬಾಲಕಾರ್ಮಿಕ ರಹಿತ ಜಿಲ್ಲೆಯನ್ನಾಗಿ ನಾವು ಘೋಷಿಸಲು ನಮ್ಮ ಪ್ರಯತ್ನ ಯಶಸ್ವಿಯಾಗ್ತಾ ಇದೆ. ಇದರಲ್ಲಿ ನಾವು ಸಫಲತೆ ಪಡಿತೇವೆ ಅಂತ ನಾನು ಭಾವಿಸ್ತೇನೆ. ಹೀಗೆ ಕಾನೂನು, ಕೋರ್ಟಿನ ತೀರ್ಪುಗಳು ಮತ್ತು ಸಂವಿಧಾನದ ಕೆಲವು ಅಂಶಗಳು ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಸಹಾಯಕವಾಗಿವೆ. ಎಲ್ಲ ಮಕ್ಕಳಿಗೆ ಬಾಲ್ಯ, ಶಿಕ್ಷಣ, ರಕ್ಷಣೆ ಮತ್ತು ಸಂತೃಪ್ತ ಬದುಕನ್ನು ನೀಡುವುದು ಪ್ರಜ್ಞಾವಂತ ಸಮಾಜದ ಮೂಲ ಕರ್ತವ್ಯ. ಇದು ದಾವಣಗೆರೆ ಜಿಲ್ಲಾಡಳಿತ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕ್ರಿಯೆಯಲ್ಲಿ ಮಾಡಿದ ಒಂದು ಸಂಘಟಿತ ಪ್ರಯತ್ನ. ಈ ಕಾರ್ಯಕ್ರಮವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಯಾಕಂದರೆ ಯುನಿಸೆಫ್ ನೋರಾಡ್ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇದನ್ನು ಮುಂದಿನ ಜೂನ್ವರೆಗೂ, ಅಂದರೆ ಮುಂದಿನ ಅಕಾಡೆಮಿಕ್ ಇಯರ್ ಎಂಡ್ವರೆಗೂ ಇದನ್ನು ನಡೆಸಲಿಕ್ಕೆ ಅನುದಾನ ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ತದನಂತರ ಈ ಶಾಲೆಗಳನ್ನ ಹೇಗೆ ನಡೆಸಬೇಕು ಅಥವಾ ಈ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು, ಇದರಲ್ಲಿ ಮತ್ತೆ ಎನ್ ಜಿ ಓಸ್ ಪಾತ್ರ ಏನು, ಸರ್ಕಾರಿ ಸಂಸ್ಥೆಗಳ ಪಾತ್ರ ಏನು, ಇದರ ಅನುದಾನ ಎಲ್ಲಿಂದ ಬರಬೇಕು, ಇದು ಹೀಗೆ ನಿರಂತರವಾಗಿ ನಡೀಲಿಕ್ಕೆ ಸಾಧ್ಯ ಇದೆಯೇ, ಈ ನಿರಂತರ ಕ್ರಿಯೆಗೆ ಹಣಕಾಸು ಎಲ್ಲಿಂದ ಒದಗಿಸಬೇಕು ಅನ್ನೋ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ. ಈಗಾಗಲೇನೇ ನಮ್ಮ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆಗಳು ಮತ್ತು ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಬೇಕಾಗ್ತದೆ. ಜನಸಮುದಾಯ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಜನಪ್ರತಿನಿಧಿಗಳ ಮೂಲಕ ತನ್ಮೂಲಕ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಹೀಗೆ ಬಾಲಕಾರ್ಮಿಕ ನಿರ್ಮೂಲನೆ ಒಂದು ನಿಂತ ನೀರಾಗಲಿಕ್ಕೆ ಅಥವಾ ನಿಂತ ಪ್ರಕ್ರಿಯೆ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿರಂತರವಾಗಿ ನಡೀಬೇಕು. ಇದು ನಿರಂತರವಾಗಿ ನಡೀಲಿಕ್ಕೆ ಜನಸಮುದಾಯದ ಜನಪ್ರತಿನಿಧಿಗಳ ಮತ್ತು ಎನ್ ಜಿ ಒಗಳ ಮತ್ತು ಸಾಮಾಜಿಕ ಕಾರ್ಯಕರ್ತರ ಸಹಕಾರ ಮತ್ತು ಸಹಾಯ ಇದಕ್ಕೆ ಬೇಕಾಗ್ತದೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಮಕ್ಕಳಿಗೂ ಅವರ ಹಕ್ಕನ್ನು ಅವರೇ ಅನುಭವಿಸುವಂತಾಗಲು ನಾವೆಲ್ಲರೂ ಒಟ್ಟಾಗಿ ಸಂಘಟಿತರಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡೋಣ. ಮಗು ಎನ್ನುವುದೇ ಇಂದು. ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವವರೆಗೆ ಮಗು ಮಗುವಿನ ಬಾಲ್ಯ ಕಾಯಲಾರದು. ಇಂದಿನ ಮಗು ನಾಳಿನ ಪ್ರಜೆಯಲ್ಲ, ಇಂದಿನ ಪ್ರಜೆ. ನಿಮ್ಮೊಡನೆ ನಾವಿದ್ದೇವೆ, ನಿಮ್ಮೊಡನೆ ನಾವಿದ್ದೇವೆ.
ಸ್ನೇಹ ಮನಸ್ಸು ಬೆಳೆಯುವ ಮೊದಲೇ ಕೂಲಿಯ ಮಾಡಲು ಹೊರಟವರೇ. ಹದಿನಾಲ್ಕು ವರ್ಷ ತುಂಬುವ ಒಳಗೆ ಅಪಾಯಗಳನ್ನು ಕಂಡವರೇ. ಹದಿನಾಲ್ಕು ವರ್ಷ ತುಂಬುವ ಒಳಗೆ ಅಪಾಯಗಳನ್ನು